चैनल के मत्तोम्मे स्वागत। ई वीडियो दल्ली पोर्चुगीसरु 1505 रल्ली कट्टिद सेंट एंजेलो फोर्ट अथवा कण्णूरु फोर्ट अंत एनु करितरे अदन्न नोडोण। ई कोटेयु कण्णूरु टौनिनिंद 3 किलोमीटर अंतरदल्लिदे। ಈ ಕೋಟೆಯ ಹತ್ತಿರದಲ್ಲೇ ರಕ್ಷಣಾ ಇಲಾಖೆಯ ಕ್ಯಾಂಪ್ ಇರುವುದರಿಂದ ಇಲ್ಲಿ ಡ್ರೋನ್ ಹಾರಿಸಲು ಅನುಮತಿ ಕೊಡೋದಿಲ್ಲ। ಈ ಕೋಟೆಯನ್ನು ಪೋರ್ಚುಗೀಸ್ ವೈಸ್ರಾಯ್ ಡಾನ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನಿರ್ಮಿಸಿದ್ದು। 1905 ರಲ್ಲಿ ನಿರ್ಮಿಸಿದ ಈ ಕೋಟೆ 1663 ರಲ್ಲಿ ಡಚ್ಚರು ವಶಪಡಿಸಿಕೊಂಡರು। ನಂತರ ಅರಕ್ಕಲ್ ರಾಜವಂಶದ ಅಲಿ ರಾಜನಿಗೆ ಮಾರಾಟ ಮಾಡಿದರು। 1790 ರಲ್ಲಿ ಬ್ರಿಟಿಷರು ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡರು ಮತ್ತು ಮಲಬಾರ್ ಪ್ರದೇಶದಲ್ಲಿ ಅವರ ಮುಖ್ಯ ಸೇನಾ ಕೇಂದ್ರವಾಗಿ ಪರಿವರ್ತಿಸಿಕೊಂಡರು। ಈಗ ಇದು ಕೇಂದ್ರ ಪುರಾತತ್ವ ಇಲಾಖೆಯ ಅಧೀನದಲ್ಲಿದೆ। ಇದು ಸಮುದ್ರ ತೀರದಿಂದ 100 ಮೀಟರ್ ದೂರದಲ್ಲಿದೆ। ಗೋವಾ ಮತ್ತು ಮಲಕ್ಕವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ನೌಕಾಪಡೆಯ ಸಾಮಗ್ರಿಗಳನ್ನು ಒದಗಿಸಲು ಈ ಕೋಟೆಯನ್ನು ಬಳಸಿದರು ಅಂತ ಹೇಳಲಾಗುತ್ತಿದೆ। ಈ ಕೋಟೆಯನ್ನು ಭಾರತೀಯ ಪುರಾತತ್ವ ಇಲಾಖೆಯು ಸಾಕಷ್ಟು ಸಂರಕ್ಷಿಸಲ್ಪಟ್ಟ ಸ್ಥಿತಿಯಲ್ಲಿ ನೋಡಿಕೊಳ್ಳುತ್ತಿದೆ। ಕೋಟೆಯು ಮಾಪಿಳ್ಳ ಬೇ ಬಂದರಿನ ಮೇಲಿರುವ ಒಂದು ಸುಂದರವಾದ ಸ್ಥಳದಲ್ಲಿದೆ ಮತ್ತು ಕೋಟೆಯ ಉದ್ದಕ್ಕೂ ಸಾಕಷ್ಟು ಹಸಿರು ಮತ್ತು ಸಮುದ್ರದ ಉತ್ತಮ ನೋಟವನ್ನು ನೋಡಬಹುದು। ಸುತ್ತಲೂ ನಡೆಯಲು ಉತ್ತಮವಾದ ಪ್ರದೇಶವೂ ಇದೆ। ಕೆಲವೊಮ್ಮೆ ಪ್ರವಾಸಿಗರು ಅತಿ ಹೆಚ್ಚು ಇದ್ದಾಗ ಇಲ್ಲಿ ಆಂಪಿ ಥಿಯೇಟರ್ ಕೂಡ ಇದೆ। ಅಲ್ಲಿ ಬೆಳಕು ಮತ್ತು ಧ್ವನಿ ಪ್ರದರ್ಶನಗಳನ್ನು ನಡೆಸುತ್ತಾರೆ। ನೀವು ಕಣ್ಣೂರಿಗೆ ಭೇಟಿ ನೀಡಿದರೆ ಇದು ನೋಡಲೇಬೇಕಾದ ಒಂದು ಆಕರ್ಷಣೆ। ಕೋಟೆಯ ರಮಣೀಯ ಆವರಣದ ಸುತ್ತಲೂ ನಡೆಯಲು ಸುಮಾರು 1 ಗಂಟೆ ತೆಗೆದುಕೊಳ್ಳುತ್ತದೆ। ಭೇಟಿ ನೀಡಲು ಉತ್ತಮ ಸಮಯ ಮುಂಜಾನೆ ಅಥವಾ ಸಂಜೆ ಸೂರ್ಯಾಸ್ತದ ಮೊದಲು। ಇಲ್ಲಿ ಭೇಟಿಯ ಸಮಯ ಬೆಳಗ್ಗೆ 8 ರಿಂದ ಸಂಜೆ 6 ರವರೆಗೆ। ಭಾರತೀಯರಿಗೆ ಎಂಟ್ರಿ ಶುಲ್ಕ 25 ರೂ। ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ। ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ।